नमस्कार, वेरी गुड मॉर्निंग। निम्म जोते नानु हरीश नागराजु। निन्ने संजे तनक नम्म मनस्थिति हेगित्तप्प अंद्रे इन्नेनु मुगितु बिडु करोना, ई तिंगळु मुगिद्रे करोनागोंदु इतिश्री आडबहुदु, इन्नेनु ओळ्ळे दिन शुरुवागुत्ते। ई तरदेल्ल आलोचनेगळु, चर्चेगळु, विमर्शेगळु नडीताने इत्तु। निन्ने संजे ओंदु बंतु डेटा नोडि, कर्नाटकदल्लि करोनार्भट ऊहेगु मीरि सोंकु हेच्चागता इदे। तले निजवागलु तिरुगता इदे। राज्यद पॉजिटिविटि दर कठिण नियमक्के निल्लद विरोध। ಮೂರನೇ ಅಲೆ ಈ ಹೊತ್ತಿನ ಸ್ಪೆಷಲ್ ಇದು ಕೊರೋನಾರ್ಭಟ। ಎರಡು ಮೂರು ದಿನದ ಲೆಕ್ಕಾಚಾರದಲ್ಲಿ ನಮ್ಮನ್ನೆಲ್ಲ ಸಮಾಧಾನಕ್ಕೆ ತಗೊಂಡ್ಬಂದಿತ್ತು ಒಂದು ಹಂತಕ್ಕೆ, ಇನ್ನೇನು ಕೊರೋನಾ ಕಡಿಮೆ ಆಗುತ್ತೆ ಜನವರಿ 26 27 ಆದಮೇಲೆ ಅಂತ। ಈಗಿನ ಪರಿಸ್ಥಿತಿ ಹಾಗಲ್ಲ, ಫೆಬ್ರವರಿ ಮಿಡ್ ಫೆಬ್ರವರಿ ಎಂಡ್ ತನಕ ಲಕ್ಷ ಲಕ್ಷ ಕೇಸ್ ಆಗುತ್ತೆ ಅಂತಿದ್ದಾರೆ। ರಾಜ್ಯದಲ್ಲಿ ನಿನ್ನೆ ಕೊರೋನಾ ಭಾರಿ ಏರಿಕೆ ಆಯಿತು। ನಿನ್ನೆ ಒಂದೇ ದಿನ 41,000 ಅಧಿಕ ಕೇಸ್। ಬ್ರೇಕಿಂಗ್ ನ್ಯೂಸ್। ನಿನ್ನೆ 41,457 ಕೊರೋನಾ ಕೇಸ್ ನಮ್ಮ ರಾಜ್ಯದಲ್ಲಿ ದಾಖಲಾಯಿತು। ಮೊನ್ನೆಗಿಂತ 24,000 ಅಧಿಕ ಪ್ರಕರಣ, ತುಂಬಾ ಜಾಸ್ತಿ ಇದೆ। ಆಕ್ಚುಲಿ ನಿನ್ನೆ ಆಗಿದ್ದು ಶೇಕಡಾ 22.3 ಪಾಸಿಟಿವಿಟಿ ರೇಟ್ ನಿನ್ನೆ ದಾಖಲಾಗಿದ್ದು। ಸೋ ಹಾಗಾಗಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿದೆ ನಿನ್ನೆ। ಸೋಂಕು ಇಳಿತು ಅನ್ಕೋತಿರಬೇಕಾದ್ರೆ ಒಂದು ದೊಡ್ಡ ಶಾಕ್। ಪಾಸಿಟಿವಿಟಿ ರೇಟ್ 22.30 ನಿನ್ನೆ ಸಿಕ್ಕಿದ್ದು। ಫೆಬ್ರವರಿ 2 ಅಥವಾ 3ನೇ ವಾರದಲ್ಲಿ ಇನ್ನಷ್ಟು ಏರಿಕೆ ಆಗುತ್ತಂತೆ। ದಿನಕ್ಕೆ 1,00,000 ಅಧಿಕ ಕೇಸ್ ಬರುವ ಸಾಧ್ಯತೆ ಇದೆಯಂತೆ। ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ, ಇನ್ನಷ್ಟು ಅಲರ್ಟ್ ಆಗ್ತಿದೆ ಸರ್ಕಾರ। ಕಳೆದ 2 ದಿನದಿಂದ ಕೇಸ್ ಇಳಿಕೆ ಆಗಿತ್ತು, ಎಲ್ಲರೂ ಅದನ್ನೇ ನಾನು ಆಗ್ಲೇ ಅದನ್ನೇ ಮೆನ್ಷನ್ ಮಾಡ್ತಾ ಇದ್ದೆ। 41,000 ನಿನ್ನೆಗೆ, ಅದಕ್ಕೆ ಮುಂಚೆ 27,000, ಅದಕ್ಕೆ ಮುಂಚೆ 34,000, ಅದಕ್ಕೆ ಮುಂಚೆ 32,000, ಅದಕ್ಕೆ ಮುಂಚೆ 28,000, ಇದೇ ರೇಂಜ್ ಅಲ್ಲಿ ಇತ್ತು। ಸಡನ್ ಆಗಿ ಯಾವಾಗ 27,000 ಆಯ್ತು, ಓ ಇನ್ನು ನಿಧಾನಕ್ಕೆ ಇಳಿಯುತ್ತೆ ಅಂತ ಅನ್ಕೋತಾ ಇದ್ವಿ। ನಿನ್ನೆ ಸಡನ್ ಆಗಿ ಜಾಸ್ತಿ ಆಯಿತು, ಸಾವು ಜಾಸ್ತಿ ಆಯಿತು, ಕೇಸ್ಗಳು ಜಾಸ್ತಿ ಆಯಿತು। ಆದರೆ ಗುಣಮುಖರಾಗುವವರ ಸಂಖ್ಯೆ ತುಂಬ ದೊಡ್ಡ ಮಟ್ಟದಲ್ಲಿ ಏನು ಜಾಸ್ತಿ ಆಗಿಲ್ಲ। ಸೊ ಮೂರನ್ನೂ ಕೂಡ ಕಂಪ್ಯಾರಿಷನ್ ಸ್ಟಡಿ ಮಾಡಿದ್ರೆ ಕೊರೋನಾ ಕೇಸ್ ತುಂಬ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿದೆ, ಸಾವುಗಳು ಕೂಡ ಜಾಸ್ತಿನೇ ಆಗಿದೆ। ಶುಕ್ರವಾರ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ, ಟಫ್ ರೂಲ್ಸ್ ಕಂಟಿನ್ಯೂ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತಾರೆ। ಲೆಟ್ಸ್ ಗೋ ಲೈವ್। ಈ ಕ್ಷಣ ಬೆಂಗಳೂರಿಗರ ಮನಸ್ಥಿತಿ ಮತ್ತು ಬೆಂಗಳೂರು ಹೇಗಿದೆ ಈ ಕೊರೋನಾ। ನಿನ್ನೆ ಅಂತೂ ತುಂಬ ಹೆಚ್ಚು ಕೇಸ್ಗಳು ದಾಖಲಾಗಿದೆ। ನನ್ನ ಸಹೋದ್ಯೋಗಿ ಹಂಸ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ। ಗುಡ್ ಮಾರ್ನಿಂಗ್ ಹಂಸ। ಅಯ್ಯಯ್ಯೋ ಜಾಸ್ತಿ ಆಯ್ತಲ್ಲ ಅಂತ ಜನ ಆತಂಕದಲ್ಲಿ ಮಾಸ್ಕು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಂಡು ಓಡಾಡ್ತಿದ್ದಾರೋ ಅಥವಾ ಅದ್ರ ಕಡೆ ತಲೆ ಕೆಡಿಸ್ಕೊಳ್ಳದೆ ಅವ್ರ ಪಾಡ್ಗವ್ರು ಓಡಾಡ್ತಿದ್ದಾರೆ, ಮಾರ್ಷಲ್ಸ್ಗಳು ಫೈನ್ ಆಗ್ತಿದ್ದಾರೆ, ಜನ ಅವ್ರ ಪಾಡ್ಗವ್ರು ಆರಾಮವಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆಯೋ? ಹೇಗಿದೆ ವಾತಾವರಣ? ಹರೀಶ್, ನಿಜವಾಗ್ಲೂ ನಾವು ಮೆಜೆಸ್ಟಿಕ್ನ ಚಿತ್ರಣವನ್ನು ನೋಡಿದ್ರೆ ಕೊರೋನಾ ಇದೆಯೋ ಇಲ್ವಾ ಅನ್ನುವಂಥ ಡೌಟ್ ನಮಗೆ ಬರುತ್ತೆ। ಯಾಕಂದರೆ ನಾನು ನಿಮಗೆ ತೋರಿಸ್ತೀನಿ, ಬೆಳಗ್ಗೆನೆ ಬೇರೆ ಬೇರೆ ಊರುಗಳಿಂದ ಬರೋರ ಸಂಖ್ಯೆ ಹೆಚ್ಚಾಗಿದೆ ಗೊತ್ತು। ಒಂದು ಬೆಂಗಳೂರು ರೈಲು ನಿಲ್ದಾಣ ಒಂದು ಜನನಿಬಿಡ ಪ್ರದೇಶ, ಇಲ್ಲಿ ಹೆಚ್ಚಾಗಿ ಜನರು ಸೇರ್ತಾರೆ। ಇಲ್ಲಿ ಪ್ರಮುಖವಾಗಿ ತುಂಬಾ ಒಂದು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ಗೊತ್ತಿದೆ, ಆದರೆ ಇಲ್ಲಿ ಯಾವುದೇ ಒಂದು ಕೊರೋನಾ ರೂಲ್ಸ್ಗಳು ಪಾಲನೆ ಆಗ್ತಿಲ್ಲ। ಜನರು ಹೇಗಂದರೆ ಹಾಗೆ ಗುಂಪು ಗುಂಪಲ್ಲಿ ಬರ್ತಿದ್ದಾರೆ, ಯಾರ ಜೊತೆಗಂದರೆ ಅವ್ರ ಜೊತೆ ನಿಂತ್ಕೋತಾರೆ, ಮಾತಾಡ್ತಾರೆ, ಇಲ್ಲಂದ್ರಲ್ಲಿ ಕೂತ್ಕೊಳ್ತಿದ್ದಾರೆ, ಮಾಸ್ಕ್ ಅನ್ನು ಕೂಡ ಸರಿಯಾಗಿ ಹಾಕ್ತಿಲ್ಲ। ಇಲ್ಲಿ ಬರುವಂತವರಿಗೆ ಅಂದ್ರೆ ಮಹಾರಾಷ್ಟ್ರದಿಂದ ಕೇರಳದಿಂದ ಬರುವಂತವರಿಗೆ RT-PCR ಟೆಸ್ಟ್ ರಿಪೋರ್ಟ್ ಕೇಳಿದ್ರೆ ಅವರು ನಾವು ಅಲ್ಲಿಂದ ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ। ಹಾಗೇನೆ ಕೆಲವೊಬ್ರು ಇಂಟ್ರೆಸ್ಟ್ ಕೊಟ್ಟು ಬಂದು ಇಲ್ಲಿ RT-PCR ಟೆಸ್ಟ್ ಅನ್ನ ಮಾಡಿಸ್ಕೊಳ್ತಿದ್ದಾರೆ, ಕೆಲವೊಬ್ಬರಿಗೆ ಫೋರ್ಸ್ ಮಾಡಿ ಕರೆದ್ರು ಕೂಡ ಯಾರು ಬಂದು RT-PCR ಟೆಸ್ಟ್ ಮಾಡಿಸ್ಕೊಳ್ಳೋದಿಲ್ಲ। ಸೊ ಈ ರೀತಿ ಮೆಜೆಸ್ಟಿಕ್ ಇದೆ ಇಲ್ಲಿ ನಾವು ನೋಡಬಹುದು। ಈಗಾಗ್ಲೇ ಸರ್ಕಾರ ಅನೇಕ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಜಾರಿ ಮಾಡಿದ್ರು ಕೂಡ ಜನರು ಮುಖ್ಯವಾಗಿ ಅವರ ಮನಸ್ಥಿತಿ ಸರಿಯಾಗಿರ್ಬೇಕು। ಅವ್ರ ಮನಸ್ಸಿಗೆ ಬಂದು ಅವರೇನೆ ನಾವು ಹೌದು ಕೊರೋನಾ ಜಾಸ್ತಿ ಆಗ್ತಿದೆ, ಹೀಗಾಗಿ ನಾವು ಒಂದು ರೀತಿಯಾದಂತಹ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ಬರಬೇಕು, ಆದರೆ ಇಲ್ಲಿ ಯಾವುದು ಕೂಡ ಪಾಲನೆ ಆಗ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ಆ ಸರ್ಕಾರದ ಒಂದು ಆದೇಶಗಳು ಕೇವಲ ಒಂದು ಪೇಪರ್ಗೆ ಸೀಮಿತವಾಗ್ತಿದೆಯಾ ಅನಿಸುತ್ತೆ, ಅಷ್ಟರ ಮಟ್ಟಿಗೆ ಇಲ್ಲಿ ಜನರು ರೂಲ್ಸನ್ನ ಬ್ರೇಕ್ ಮಾಡ್ತಿದ್ದಾರೆ. ಸೊ ಇದರ ಬಗ್ಗೆ ಸರ್ಕಾರ ಮತ್ತಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಹರೀಶ್। ಬಟ್ BBMP ಅವರು ಮಾರ್ಷಲ್ಸ್ಗಳು ಇನ್ನಷ್ಟು ಅವೇರ್ನೆಸ್ ಮೂಡಿಸೋದಕ್ಕೆ, ಇನ್ನಷ್ಟು ಎಚ್ಚರಿಕೆ ಕೊಡೋದಕ್ಕೆ, ಫೈನ್ ಹಾಕೋಕ್ಕೆ ಅವರು ಇದ್ದಾರಾ?
ಮಾರ್ಷಲ್ ಗಳು ಇದ್ದಾರೆ ಹರೀಶ್, ಆದ್ರೆ ಯಾರು ಕೂಡ ಮಾರ್ಷಲ್ ಗಳ ಮಾತನ್ನ ಕೇಳೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬರೋದು ಸಾವಿರಾರು ಜನರು, ಆದ್ರೆ ಅಂತವರಿಗೆ ಕೇವಲ 10 ರಿಂದ 15 ಜನ ಮಾರ್ಷಲ್ ಗಳು ಮಾತ್ರ ಇದ್ದಾರೆ. ಇಲ್ಲಿ ಬಂದು ಅವರು ಫೈನ್ ಹಾಕೋದಕ್ಕೆ ನಿಂತ್ಕೊಂಡ್ರೆ ಬೇರೆ ಕಡೆಯಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಹಾಗೇನೇ ಅನೇಕರು ಇಲ್ಲಿ ಅಂದ್ರೆ ಆಟೋ ಚಾಲಕರು ಇರಬಹುದು, ಟ್ಯಾಕ್ಸಿ ಚಾಲಕರು ಇರಬಹುದು, ಅವರೇನೆ ಮಾಸ್ಕ್ ಗಳನ್ನ ಸರಿಯಾಗಿ ಹಾಕೊಳ್ತಿಲ್ಲ. ಅವ್ರಿಗೆ ಏನಾದರೂ ಹೋಗಿ ನೀವು ಮಾಸ್ಕ್ ಅನ್ನ ಹಾಕಿ, ಸರಿಯಾಗಿ ಮಾಸ್ಕ್ ಅನ್ನ ಹಾಕಿಲ್ಲ ನೀವು, ಅದಕ್ಕಾಗಿ ದಂಡ ಕಟ್ಟಿ ಅಂತ ಹೇಳಿದ್ರೆ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ನಾವು ಇಲ್ಲಿ ಅನೇಕ ಮಾರ್ಷಲ್ ಗಳನ್ನ ಕೂಡ ವಿಚಾರಣೆ ಮಾಡಿದ್ವಿ. ಸೋ ಅಲ್ಲಿ ನಮಗೆ ತಿಳಿದು ಬಂದಂತಹ ವಿಚಾರ, ಮಾರ್ಷಲ್ ಗಳು ಇದ್ರೂ ಕೂಡ ರೂಲ್ಸ್ ಫಾಲೋ ಆಗ್ತಿಲ್ಲ. ಸೋ ಹೀಗಾಗಿ ಇಲ್ಲಿ ನಮಗೆ ಒಂದು ಸ್ವಲ್ಪ ಸೆಕ್ಯೂರಿಟಿ ಬೇಕು ಅಂತ ಮಾರ್ಷಲ್ ಗಳೇ ನಮ್ಮನ್ನ ಕೇಳ್ತಿದ್ದಾರೆ. ಸೋ ಈ ರೀತಿ ಇರಬೇಕಾದ್ರೆ ಇನ್ ಜನರು ಬಿಬಿಎಂಪಿ ಮಾತನ್ನ ಹೇಗೆ ಕೇಳ್ತಾರೆ? ಸೋ ಹೀಗಾಗಿ ಜನರು ಆದಷ್ಟು ಮಟ್ಟಿಗೆ ಈ ಕೊರೋನಾವನ್ನ ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಿದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್. ಹಂಸ, ನೀವು ಎಲ್ಲ ಕಡೆ ಓಡಾಡ್ತಾ ಇದ್ದೀರಿ, ಹುಷಾರಾಗಿರಿ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನ ಅಲ್ಲಿಂದ ಅಪ್ಡೇಟ್ ಮಾಡಿದ್ದಕ್ಕೆ. ಅದು ಬೆಂಗಳೂರಿನ ಮೆಜೆಸ್ಟಿಕ್ ಭಾಗ, ಕೆಂಪೇಗೌಡ ನಿಲ್ದಾಣ, ಆ ಕಡೆಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ಲೆಟ್ಸ್ ಮೂವ್ ಆನ್. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಿಂದ ಹೂವಿನ ಮಾರ್ಕೆಟ್ ಸ್ಥಳಾಂತರ ಮಾಡಿದ್ದಕ್ಕೆ ವ್ಯಾಪಾರಿಗಳು ರೊಚ್ಚಿಗೆದ್ದಿದ್ದಾರೆ. ಕರೋನಾದಿಂದ ನಾವೇನು ಸಾಯಲ್ಲ, ನಾವು ಕೆಲಸ ಇಲ್ಲದೆ ಸಾಯ್ತಾ ಇದ್ದೀವಿ, ವ್ಯಾಪಾರ ಇಲ್ಲದೆ ಸಾಯ್ತೀವಿ, ಬದುಕೋಗ್ಬಿಡಿ, ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಯಾವುದು ಮಾಡಬೇಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ ವ್ಯಾಪಾರಸ್ಥರು. ನನ್ನ ಸಹೋದ್ಯೋಗಿ ಬೆಳ್ಳಂಬೆಳಗ್ಗೆ ಮಂಜು ಚಂದ್ರ ಆ ಸ್ಥಳಾಂತರ ಮಾಡಿರುವ ಆ ಹೂವಿನ ಮಾರ್ಕೆಟ್ ಕಡೆ ಹೋದ್ರು. ಏನೇನು ಹೇಳ್ತಾರೆ ಅವರು ಅಂತ ಅವಾಗ ಏನೇನು ಮಾತಾಡಿದ್ರು ನೋಡೋಣ. ಓವರ್ ಟು ಯು ಮಂಜು. ಈ ಒಂದು ಬೆಂಗಳೂರಿನಲ್ಲಿ ಕರೋನಾ ಹಿನ್ನೆಲೆಯಲ್ಲಿ SJP ರೋಡ್ಗೆ ಹೂವಿನ ಮಾರ್ಕೆಟ್ ಅನ್ನು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಶಿಫ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಹೂವಿನ ವ್ಯಾಪಾರಿಗಳು ಆತಂಕಕ್ಕೆ ಒಳಗಾಗಿರ್ತಕ್ಕ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಮೊನ್ನೆ ಏನು 3 ದಿನಗಳ ಕಾಲದಿಂದ ಏನೊಂದು ಅವಿನ್ಯೂ ರೋಡ್ ಹಾಗೂ SJP ರೋಡ್ಗೆ ಹೂವಿನ ಮಂಡಿ ವ್ಯಾಪಾರಗಳನ್ನು ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದ ಬೆನ್ನಲ್ಲೇ ಯಾರಿಗೂ ಕೂಡ ವ್ಯಾಪಾರ ಹಾಕ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ನಾವೇನು ಬಾಲಾಜಿ ಸ್ವೀಟ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಆ ಒಂದು ಮಾರ್ಕೆಟ್ನ ಸರ್ಕಲ್ ಅಂತ ಏನು ಹೇಳ್ತೀವಿ ಆ ಸರ್ಕಲ್ನಲ್ಲಿ ಇದ್ದೀವಿ. ಸುತ್ತು ಅಂದರೆ ಇಲ್ಲಿ ಏನು ಖಾಲಿ ಜಾಗ ನಾವು ತೋರಿಸ್ತಾ ಇದ್ದೀವಿ. ಎಂಟೈರ್ ಈ ಜಾಗದಲ್ಲಿ ಈ ಹೂವಿನ ವ್ಯಾಪಾರಗಳು ಸಾಕಷ್ಟು ಭರ್ಜರಿಯಾಗಿ ಜರುಗ್ತಾ ಇತ್ತು. ಅಂದರೆ ಹಬ್ಬದ ಹರಿದಿನಗಳಲ್ಲಾಗಿರ್ಬೋದು, ದಿನನಿತ್ಯ ಬೆಳಗಿನ ಜಾವ ಆಗಿರ್ಬೋದು, 4 ಗಂಟೆಗೆ ಶುರುವಾದಂದರೆ ಬೆಳಗಿನ ಜಾವ 4 ಗಂಟೆಯಿಂದ ಹಿಡಿದು 7-7:30 ಕೂಡ ಹೆವಿ ರಶ್ ಆಗಿರ್ತಕ್ಕಂಥ ಜಾಗ ಇದು. ಆದರೆ ಇವತ್ತು ಖಾಲಿ ಖಾಲಿ ಹೊಡಿತಾ ಇದೆ ಅಂದರೆ ಕರೋನಾದಿಂದ ಹೂವಿನ ಮಂಡಿಯನ್ನು ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು ಹಾಗೂ ಹಿರಿಯ ಏನು BBMP ಅಧಿಕಾರಿಗಳು ಅವರೆಲ್ಲರೂ ಬಂದು ಶಿಫ್ಟ್ ಮಾಡಿಸುವ ಕಾರಣದಿಂದ ಯಾರಿಗೂ ಕೂಡ ವ್ಯಾಪಾರ ಆಗ್ತಾಯಿಲ್ಲ. ಇಲ್ಲಿನ ಒಂದು ಆ ಹೂವಿನ ವ್ಯಾಪಾರಸ್ಥರು ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಶಾಪವನ್ನೇ ಆಗ್ತಾಯಿದ್ದಾರೆ ಅಂತ ಕೂಡ ಹೇಳಲಾಗ್ತಿರ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲೂ ಕೂಡ ಅಂದರೆ 70,000 ರೂಪಾಯಿ ಸಾಲ ಮಾಡಿ ನಾನು 2 ದಿನಗಳಿಂದ ಹೂವನ್ನು ಹಾಕ್ತಾಯಿದ್ದೀನಿ, ಯಾರೂ ಕೂಡ ಜನರು ಬರ್ತಾರೆ, ಎಲ್ಲ ಕಡೆ ಈ ರೀತಿಯಾಗಿ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಮತ್ತು ಆ ಕಡೆ ಏನೊಂದು ಮೈಸೂರು ಬ್ಯಾಂಕಿನ ಎಂಟ್ರೆನ್ಸ್ ಕಡೆ ಅಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕ್ತಾರೆ. ಜನ ಎಲ್ಲಿ ಹುಡ್ಕೊಂಬರ್ತಾರೆ ಅನ್ನೋದು ಕೂಡ ಅವರು ಏನೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಜನರು ಮಾತ್ರ ಒಳಗಡೆ ಹೋಗಿ ವ್ಯಾಪಾರ ಮಾಡ್ಕೊಂಬರೋದ್ರಲ್ಲಿ ನಿಜಕ್ಕೂ ಕೂಡ ಲಗೇಜ್ಗಳನ್ನು ತೊಗೊಂಬರೋದಕ್ಕೆ ಕಷ್ಟಕರ ಆಗುತ್ತದೆ. ಅದರ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಅಂದರೆ ಎಲ್ಲೂ ಕೂಡ ಜನರು ಒಳಗಡೆ ಹೋಗಿ ಯಾರು ಹೊರಗಡೆ ಬರೋದಿಲ್ಲ. ಆದ್ದರಿಂದ ಹೂವನ್ನು ವ್ಯಾಪಾರಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಮಂಜುನಾಥ್ ಚಂದ್ರ, News18 Kannada, ಬೆಂಗಳೂರು. ಈ ನ್ಯೂಸನ್ನು ಕಣ್ಣರಳಿಸಿ ಕಿವಿ ಅಗಲಿಸಿ ನೀವು ನೋಡಲೇಬೇಕು, ಕೇಳಿಸ್ಕೊಳ್ಳೇಬೇಕು. ಯಾಕಪ್ಪ ಅಂದರೆ ಮಾಸ್ಕ್ ಹಾಕ್ತಿರಲ್ಲ BBMP ಮಾರ್ಷಲ್ಸ್ಗಳು, ಆ ದಂಡದಿಂದ BBMP ಬೊಕ್ಕಸಕ್ಕೆ ಬಂದಿರೋ ದುಡ್ಡು ಎಷ್ಟಪ್ಪ ಅಂದರೆ ಕೋಟಿ ಕೋಟಿ ಹಣ ಬರ್ತಾ ಇದೆ ನೋಡಿ. ಬ್ರೇಕಿಂಗ್ ನ್ಯೂಸ್, ಎಷ್ಟು ಸಂಗ್ರಹ ಆಯಿತು, ಏನು ಲೆಕ್ಕಾಚಾರ ಕೇಳಿಸ್ಕೊಂಡ್ರೆ ನೀವೇ ಒಂದ್ಸರಿ ಶಾಕ್ ಆಗ್ಬಿಡ್ತೀರಾ. ಅಬ್ಬಾ ಇಷ್ಟೊಂದು ದುಡ್ಡ ಅಂತ ಒಂದು ವರ್ಷದಲ್ಲಿ ಮಾಸ್ಕ್ ಇಂದ, ಇದು ಕರೆಕ್ಷನ್, 2 ವರ್ಷದಲ್ಲಿ ಅನ್ಸುತ್ತೆ 14,66,55,441 ಅಂದ್ರೆ 21 ತಿಂಗಳಲ್ಲಿ, ಇದು 21 ತಿಂಗಳು, ಆಲ್ಮೋಸ್ಟ್ 2 ವರ್ಷ ಹತ್ತತ್ರ. 21 ತಿಂಗಳಲ್ಲಿ 14,66,55,441 ಫೈನ್ ಕಟ್ಟಿದ್ದೀರಾ ಬರೀ ಮಾಸ್ಕ್ಗೆ. ಶಾರೀರಿಕ ಅಂತ ಮರೆತವರು 21 ತಿಂಗಳಲ್ಲಿ 77,67,160 ದಂಡ ಕಟ್ಟಿದ್ದೀರಾ. ಬಾಬಾಬಾಬಾ, 21 ತಿಂಗಳಲ್ಲಿ ಮಾಸ್ಕ್ ಹಾಕಿಲ್ಲ ಅಂತ ಹತ್ತತ್ರ 600,000 ಕೇಸು, ಶಾರೀರಿಕ ಅಂತರ ಮಾಡಿಲ್ಲ ಅಂತ ಹತ್ತತ್ರ 34,000 ಕೇಸು. ಸೊ ಓವರ್ಆಲ್ BBMP ಬೊಕ್ಕಸಕ್ಕೆ ಈ 21 ತಿಂಗಳಲ್ಲಿ ಬಂದಿದ್ದ ದುಡ್ಡೆಷ್ಟಪ್ಪ ಅಂದರೆ ಟೋಟಲ್ಲು ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗಿಂದ 15,44,22,65
601 ರೂಪಾಯಿ ಮಂತ್ ವೈಸ್ ಇದೆ ಇಲ್ಲಿ ನಾನು ಬಡಗಡೆ ತೋರಿಸ್ತಾ ಇರೋದು ಪ್ರತಿ ತಿಂಗಳು ಎಷ್ಟು ಕಟ್ಟಿದ್ದಾರೆ ಮಾರ್ಚ್ 2000 ಮೇ 2020 ರಿಂದ ಜನವರಿ 2022 ಮೂರನೇ ತಾರೀಕು ತನಕ ಕಂಪ್ಲೀಟ್ ಡೀಟೇಲ್ಸ್ ಇದೆ ಇದು ಒಂದೊಂದು ತಿಂಗಳಲ್ಲಂತೂ ಕೋಟಿ ಕೋಟಿ ಮೇಲೆ ಕಟ್ಟಿದ್ದಾರೆ ಒಂದೊಂದು ತಿಂಗಳಲ್ಲಿ ಲಕ್ಷ ಲಕ್ಷದಲ್ಲಿದೆ ಓವರ್ ಆಲ್ 15 ಕೋಟಿ 44 ಲಕ್ಷದ 22000 ಯಪ್ಪ ಓದಬೇಕಾದ್ರೆ ನನಗೆ ಅನ್ಸುತ್ತೆ ಏನು ಇಷ್ಟು ಕೊಟ್ಟಿದೀವಿ ಅಂತ ಎಷ್ಟೋ ಜನ ಜಗಳಾಡ್ಕೊಂಡು ಕಟ್ಟದೆ ಹೋಗಿರೋದಲ್ಲ ಇದೆ ಇದು ಬರಿ ಮಾರ್ಷಲ್ಸ್ ಗಳು ಮಾತ್ರ ಬಿಬಿಎಂಪಿ ಮಾರ್ಷಲ್ಸ್ ಗಳು ಹಾಕಿರೋ ಫೈನ್ ಇದು ಇನ್ ಪೊಲೀಸ್ ನವರು ಹಾಕಿರೋದು ಅದೆಲ್ಲ ಬೇರೆ ಲೆಕ್ಕನೇ ಅದು ಇದು ಬರಿ ಬಿಬಿಎಂಪಿ ಬೊಕ್ಕಸಕ್ಕೆ ಬಂದಿರುವ ದುಡ್ಡೆಷ್ಟಪ್ಪ 21 ತಿಂಗಳಲ್ಲಿ ಮೇ 2020 ರಿಂದ ಜನವರಿ 3ನೇ ತಾರೀಕು 2022 ರವರೆಗೆ ಅಂದ್ರೆ ಮಾಸ್ಕ್ ಇಂದ 14 ಕೋಟಿ 66 ಲಕ್ಷ ಚಿಲ್ಲರೆ ಸೋಶಿಯಲ್ ಡಿಸ್ಟೆನ್ಸಿಂಗ್ ಇಂದ 77 ಲಕ್ಷದ 67000 ಚಿಲ್ಲರೆ ಟೋಟಲ್ 21 ತಿಂಗಳಲ್ಲಿ 15 ಕೋಟಿ 44 ಲಕ್ಷದ 22000 ಚಿಲ್ಲರೆ ದುಡ್ಡು ಬಿಬಿಎಂಪಿ ಬೊಕ್ಕಸಕ್ಕೆ ಬಂದಿದೆ ಅಂದ್ರೆ ನಾವು ಎಷ್ಟು ಕೋಟಿ ಕೋಟಿ ಗಟ್ಟಲೆ ಕಟ್ಟಿದೀವಿ ಫೈನ್ ಅಂತ ನೋಡ್ಕೊಂಡ್ರಿ ಕರೋನಾ ಸಂಕಷ್ಟ ಕಾಲ ಕಾಸು ದುಡ್ಡು ದುಡಿಯಕ್ಕೂ ಕಷ್ಟ ಪಡ್ತಿದ್ದೀವಿ ಸೋ ಹಾಗಾಗಿ ಮಾಸ್ಕ್ ಸೋಶಿಯಲ್ ಡಿಸ್ಟೆನ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ಫೈನ್ ಕಟ್ಟೋದನ್ನ ಕಡೆ ಮಾಡ್ಕೊಳ್ಳೋಣ ನೀವು ಸ್ವಂದು ವರಿತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದಕ್ಕಾಯ್ತಾ ವೆಲ್ಕಮ್ ಬ್ಯಾಕ್ ರಾಜಕೀಯದ ಸುದ್ದಿಗೆ ಬರೋಣ ಹೊಸ ವರ್ಷ ಸಂಕ್ರಾಂತಿ ಆದ್ಮೇಲೆ ಇದಾಗುತ್ತೆ ಅಂತಿದ್ರು ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಯಾವುದೇ ಬದಲಾವಣೆ ಇಲ್ಲವೋ ಸಚಿವಾಕಾಂಕ್ಷಿಗಳ ಕಾತರ ದೆಹಲಿಗೆ ಹೋಗ್ತಾರಾ ಮುಖ್ಯಮಂತ್ರಿಗಳು ಹೈಕಮಾಂಡ್ ಲೆಕ್ಕಾಚಾರ ಆದ್ರೂ ಏನು ಬೊಮ್ಮಾಯರ ಪ್ಲಾನ್ ಏನು ಈ ಹೊತ್ತಿನ ಸ್ಪೆಷಲ್ ಇದು ಸಂಪುಟ ಸೀಕ್ರೆಟ್ ಮಾರ್ಚ್ 3ನೇ ವಾರಕ್ಕೆ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಕ್ವೆಶ್ಚನ್ ಮಾರ್ಕ್ ಸುದ್ದಿ ಬರ್ತಾ ಇದೆ ಮಾರ್ಚ್ ಗೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಅಧಿವೇಶನ ಮುಗಿದ ಬಳಿಕ ಪುನರ್ರಚನೆಯ ಸಾಧ್ಯತೆ ಬ್ರೇಕಿಂಗ್ ನ್ಯೂಸ್ ಇನ್ನೇನು ಫೆಬ್ರವರಿ ಮುಂದಿನ ತಿಂಗಳು ಒಂದು ವಾರದ ಜಂಟಿ ಅಧಿವೇಶನ ಇದೆ ಜಂಟಿ ಅಧಿವೇಶನ ಆದ್ಮೇಲೆ 15 ದಿನ ಬಜೆಟ್ ಅಧಿವೇಶನ ಎರಡು ಅಧಿವೇಶನಗಳ ಕಾರಣ ಸಿಎಂ ಫುಲ್ ಬಿಜಿ ಇದ್ದಾರೆ ರೆಡಿ ಮಾಡ್ಕೋಬೇಕು ಇದೇ ಕಾರಣಕ್ಕೆ ಸಂಪುಟ ಪುನರ್ರಚನೆ ಸದ್ಯಕ್ಕೆ ಇಲ್ಲವಂತೆ ಹೈಕಮಾಂಡ್ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳು ಬಜೆಟ್ ಅಧಿವೇಶನ ಬಳಿಕ ಪುನರ್ರಚನೆಗೆ ಒಲವು ತೋರಿಸಿದ್ದಾರೆ ಅನ್ನೋದು ಈಗ ಬರ್ತಿರುವಂತ ಸುದ್ದಿ 2008 ರ ಸರ್ಕಾರದಲ್ಲಿ ಸಚಿವರಾಗಿದ್ದವರಿಗೆ ಗೇಟ್ ಪಾಸ್ ಕೊಡುವ ಚಾನ್ಸಸ್ ಇದೆಯಂತೆ ಗೇಟ್ ಪಾಸ್ ಕೊಡೋದಕ್ಕೆ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿದೆಯಂತೆ ಬಜೆಟ್ ಅಧಿವೇಶನ ಮುಗಿದ ಕ್ಷಣ ಪುನರ್ರಚನೆ ಫಿಕ್ಸ್ ಆಗುತ್ತೆ ಅನ್ನೋದು ಈಗ ಬಿಜೆಪಿಯ ವಲಯದಲ್ಲಿ ಕೇಳಬಂದಿರುವಂತ ಸುದ್ದಿ ಮುಖ್ಯಮಂತ್ರಿ ಅದಕ್ಕೋಸ್ಕರ ತಯಾರಿ ಮಾಡ್ಕೊತಿದ್ದಾರೆ ಫೆಬ್ರವರಿಯಲ್ಲಿ ಏನೋ ಅಧಿವೇಶನ ಇದೆ ಒಂದು ವಾರದ ಜಂಟಿ ಅಧಿವೇಶನ ಬಜೆಟ್ ಅಧಿವೇಶನ ಅದರಲ್ಲಿ ಈಗ ಬಿಜಿ ಆಗಿದ್ದಾರೆ ಕಾನ್ಸಂಟ್ರೇಷನ್ ಅದರ ಮೇಲಿದೆ ಪ್ರಯಾರಿಟಿ ಅದಿದೆ ಅದು ಮುಗಿದ ಮೇಲೆ ಮುಖ್ಯಮಂತ್ರಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಇದೆಲ್ಲವನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡ್ಕೊಡೋದಕ್ಕೆ ದೆಹಲಿಗೆ ಹೋಗುವಂತಹ ಚಾನ್ಸಸ್ ಇದೆ ಅಂತ ಹಾಗಾದ್ರೆ ಬಿಜೆಪಿಯ ವಲಯದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ನೋಡೋಣ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಪಟೇಲ್ ರೇ ವೆರಿ ಗುಡ್ ಮಾರ್ನಿಂಗ್ ಹರೀಶ್ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಈಗ ಪ್ರಯಾರಿಟಿ ಏನು ಹೊಸ ವರ್ಷ ಸಂಕ್ರಾಂತಿ ಅಂದಾಗ್ಲೇನೆ ಇದೇನೋ ಆಗುತ್ತೆ ಅಂತ ಮಾತು ಬರ್ತಾ ಇತ್ತು ಇವಾಗ ಪೋಸ್ಟ್ಪೋನ್ ಆಗ್ತಿದ್ಯಾ ಏನು ಸ್ಟ್ರಾಟಜಿಕಲ್ ಪ್ಲಾನ್ ಏನು ಹರೀಶ್ ನಾಗರಾಜು ಫೆಬ್ರವರಿ ಮೊದಲ ಅಥವಾ ಎರಡನೇ ವಾರದಲ್ಲಿ ಜಂಟಿ ಅಧಿವೇಶನ ಇರುವಂತದ್ದು ಮಾರ್ಚ್ ಮೊದಲ ವಾರದಿಂದ 15 ದಿನ ಬಜೆಟ್ ಅಧಿವೇಶನ ಕೂಡ ಮುಖ್ಯಮಂತ್ರಿಗಳು ನಡೆಸುತ್ತಿದ್ದಾರೆ ಸದ್ಯದ ಮಟ್ಟಿಗೆ ಈಗಾಗಲೇ ಏನು ಜಾಯಿಂಟ್ ಸೆಷನ್ ಮತ್ತು ಬಜೆಟ್ ಅಧಿವೇಶನದಿಂದ ಹಿರಿಯರಿಗೆ ಕೊಟ್ಟರೆ ಎಲ್ಲ ಒಂದ್ ಕಡೆ ಅಧಿವೇಶನ ಸಂದರ್ಭದಲ್ಲಿ ಸಚಿವರನ್ನು ತೆಗೆದಂತವರು ಆಕಾಂಕ್ಷಿಗಳು ಮತ್ತು ಸಚಿವ ಸ್ಥಾನ ಸಿಗದೆ ಇದ್ದ ವಂಚಿತರು ಕೂಡ ಎಲ್ಲೊಂದು ಕಡೆ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇರಿಟೇಟ್ ಮಾಡ್ತಾರೆ ಅಧಿವೇಶನ ಸಂದರ್ಭದಲ್ಲಿ ವಿಪಕ್ಷಗಳು ವಾಗ್ದಲ್ಲಿ ಹೆಸರು ಯಾರು ಕೂಡ ಸಪೋರ್ಟಿಗೆ ಬರಲ್ಲ ಮುಂದೆ ಬರಲ್ಲ ಇದು ಎಲ್ಲ ಒಂದ್ ಕಡೆ ಸುಮ್ಮನೆ ಕ್ರೈಸಿಸ್ ಆಗುತ್ತೆ ಒಂದು ತಿಂಗಳು ಏನು ಪುಕ್ಕಟೆ ಮನರಂಜನೆ ಆಗುತ್ತೆ ವಿಪಕ್ಷಗಳು ಕೂಡ ಆಹಾರ ಆಗುತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತುಂಬಾ ಜಾಣ್ಮೆಯ ಮತ್ತು ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ ಮುಖ್ಯಮಂತ್ರಿಗೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂತದ್ದು ನೀವು ಯಾರನ್ನ ತೆಗಿಬೇಕು ಯಾರನ್ನ ತೆಗೆದುಕೊಳ್ಳಬೇಕು ಲಿಸ್ಟ್ ಮಾಡಿ ತೆಗೆದುಕೊಂಡು ಬನ್ನಿ ಪಂಚರಾಜ್ಯಗಳ ಚುನಾವಣೆ ವಿಚಾರ ಅದು ಆಯಾ ಸಮಯದಲ್ಲಿ ಚುನಾವಣೆಗಳು ನಡೆಯುತ್ತೆ ಯುಪಿ ಚುನಾವಣೆ ನಡೆಯುತ್ತೆ ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ನಿಮ್ಮ ಕೆಲಸವನ್ನು ನೀವು ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರು ಆದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಜಾಣ್ಮೆ ಮತ್ತು ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿರುವಂತದ್ದು ಮಾರ್ಚ್ ಎರಡನೇ ವಾರದ ನಂತರ ಏನು ಸಂಪುಟ ಪುನರ್ರಚನೆ ಕೈ ಹಾಕ್ತಾರೆ ಬಹುತೇಕ 2008 ರಲ್ಲಿ ಮತ್ತೆ 2006 ರ 2020 ಸರ್ಕಾರದಲ್ಲೂ ಕೂಡ ಸಚಿವರಾದಂತವರಿಗೆ ಕೋಕ್ ಕೊಡೋದು ಆ ಮುಖಾಂತರ ಪ್ರಾದೇಶಿಕವಾರು ಜಿಲ್ಲಾವಾರು ಜಾತಿವಾರು
ಆಯಾ ಭಾಗದಲ್ಲಿ ಪ್ರವಾಸದಲ್ಲಿರ್ತಕ್ಕಂಥ ಒಂದಷ್ಟು ಯುವ ಮುಖಗಳಿಗೆ ಮಣೆ ಹಾಕುವಂಥದ್ದು ಮುಖ್ಯಮಂತ್ರಿ ಮತ್ತು ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ ಆಗಿರುವಂಥದ್ದು. ಈಗಾಗಲೇ ನೀವು ಲಿಸ್ಟ್ ಅನ್ನು ಮಾಡ್ಕೊಂಡು ಬನ್ನಿ, ಆ ಲಿಸ್ಟ್ ನಾವು ಅಪ್ರೂವ್ ಮಾಡ್ತೀವಿ ಬಿಡೋದು ನಮ್ಮ ಕೆಲಸ. ಆದ್ರೆ ನೀವು ಯಾವಾಗ ಬೇಕಾದ್ರೂ ಸಂಪುಟ ಪುನಾರಚನೆ ಮಾಡಿ, ಅದು ನಿಮಗೆ ಬಿಟ್ಟ ನಿಮ್ಮ ವಿವೇಚನೆ ಅನ್ನೋ ಒಂದು ಸೂಚನೆ ಕೂಡ ಹೈಕಮಾಂಡ್ ಕೊಟ್ಟಿದೆ. ಆದ್ರೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತುಂಬಾ ಚಾಲಾಕಿ ನಡೆಯನ್ನ ಇಡ್ತಿರುವಂಥದ್ದು, ಮಾರ್ಚ್ನ ಎರಡನೇ ವಾರ ಅಥವಾ ಮೂರನೇ ವಾರ ಸಂಪುಟ ಪುನಾರಚನೆಗೆ ಕೈ ಹಾಕ್ತಿರುವಂಥದ್ದು, ಆ ಮುಖಾಂತರ ಈ ಕೂಡಲೇ ಜೇನುಗೂಡಿಗೆ ಕೈ ಹಾಕೋದು ಬೇಡ ಎಂಬುದು ಮುಖ್ಯಮಂತ್ರಿಗಳ ನಿರ್ಧಾರ ಕೂಡ ಆಗಿರುವಂಥದ್ದು. ಹರೀಶ್ ನಾಗರಾಜ್, ಓಕೆ, ಬಟ್ ಅಲ್ಲಿ ತನಕ ಯಾರ್ಯಾರ ಸಚಿವಾಕಾಂಕ್ಷಿಗಳಿದ್ದರು ಅವ್ರು ಅವಾಗವಾಗ ತಮ್ಮ ಅಸಮಾಧಾನವನ್ನು ಬೇರೆ ಬೇರೆ ರೀತಿ ಹೊರಹಾಕ್ತಿದ್ರು, ಈಗ ಅವ್ರಿಗೂ ಈ ಥರದ್ದೇನೋ ಆದಾಗ ಯಾರ್ಯಾರೋ ಡೆಲ್ಲಿಗೆ ಹೋಗ್ಬಿಡ್ತಾರೆ ಸಡನ್ ಆಗಿ, ಆ ಥರದ್ದೇನಾದ್ರು ಬೆಳವಣಿಗೆ ನಡೀತಾ ಇದೆಯಾ, ನಡೆಯೋ ಚಾನ್ಸಸ್ ಇದೆಯಾ? ಹರೀಶ್ ನಾಗರಾಜ್, ಈಗಾಗಲೇ ಮುಖ್ಯಮಂತ್ರಿಗಳು ಹಲವಾರು ಜನರಿಗೆ, ಹಲವಾರು MLAಗಳಿಗೆ ಮೂಗಿಗೆ ಜೇನುತುಪ್ಪವನ್ನು ಸವರಿದ್ದಾರೆ. ಏನಾದ್ರು ಮಂತ್ರಿ ಮಾಡ್ತೀರಿ, ಹೈಕಮಾಂಡ್ ಒಪ್ಪಿದ್ರೆ, ನಿಮ್ಮ ಹೆಸರು ಇದೆ ಹೈಕಮಾಂಡ್ ಒಪ್ಪಬೇಕನ್ನೋ ಒಂದು ದಾಟಿಯಲ್ಲಿ ಎಲ್ಲರೂ ಕೂಡ ಓಲೈಕೆ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಇದೇ ಕಾರಣಕ್ಕಾಗಿ ಒಂದ್ ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಒಂದು ಹಂತದಲ್ಲಿ ಬದಲಾವಣೆ ಮಾಡುವ ಮಾತು ಕೂಡ ಕೇಳಿ ಬಂದಿತ್ತು. ಆದ್ರೆ ಒಂದು ವೇಳೆ ಈಗ ಹೊಸ ಮುಖ್ಯಮಂತ್ರಿ ಬಂದ್ರು ಕೂಡ ಅವರಿಗೆ ಹೊಸ ಸವಾಲಾಗುತ್ತೆ, BBMP ಚುನಾವಣೆ, ZPTP ಚುನಾವಣೆ, ನಂತರ 2023 ಚುನಾವಣೆ ಬರುತ್ತೆ. ಹಾಗಾಗಿ ಅವ್ರು ಫೇಸ್ ಮಾಡ್ಲಿಕ್ಕೆ ಕಷ್ಟ. ಹಾಗಾಗಿ ಮುಖ್ಯಮಂತ್ರಿಯನ್ನು ಹೊರತುಪಡಿಸಿ ಒಂದಷ್ಟು ಯುವ ಮುಖಗಳಿಗೆ ಮಣೆ ಹಾಕ್ಬೇಕು ಅನ್ನೋದು ಕೂಡ ಹೈಕಮಾಂಡ್ ಲೆಕ್ಕಾಚಾರ ಇದೆ. ಹಾಗಾಗಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಸ್ಥಾನದಿಂದ ಸೇಫ್ ಆದ್ರು. ಹಾಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ನಿಮ್ಮ ಸಂಪುಟ ರಚನೆ ಮಾಡಿ, ಕೆಲಸ ಮಾಡಿ, ಹೆಸರು ಮಾಡಿ, ಕೇಂದ್ರ ಮತ್ತು ರಾಜ್ಯದ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸಿ ಸಂಘಟನೆ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಬಿಜೆಪಿ ಹೈಕಮಾಂಡ್ ಬಸವರಾಜ ಬೊಮ್ಮಾಯಿಯವರಿಗೆ ನೀವು ಯಾವಾಗ ಬೇಕಾದ್ರೂ ಸಂಪುಟ ಪುನರ್ರಚನೆ ಮಾಡಿ, ನಿಮ್ಮ ಸಂಪುಟ ಮಾಡ್ಕೊಳ್ಳಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಕೂಡ ಬಸವರಾಜ ಬೊಮ್ಮಾಯಿಯವರು ಎಲ್ಲೊಂದ್ ಕಡೆ ಜಾಯಿಂಟ್ ಸೆಷನ್ ಮತ್ತು ಬಜೆಟ್ ಸೆಷನ್ ನಲ್ಲಿ ಸರ್ಕಾರಕ್ಕೆ ಆಡಳಿತ ಪಕ್ಷದ ಶಾಸಕರು ಮತ್ತು ಹಿರಿಯ ನಾಯಕರುಗಳೇ ಮುಜುಗರ ತರಬಾರದೆಂಬ ಕಾರಣಕ್ಕಾಗಿ ಮಾರ್ಚ್ ನಂತರ ಅಂದ್ರೆ ಬಜೆಟ್ ಅಧಿವೇಶನ ನಂತರ ಸಂಪುಟ ಪುನರ್ರಚನೆಗೆ ಕೈ ಹಾಕಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದೆ ಬರುತ್ತೆ, ಮತ್ತೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇದೆ. 1 2 3 ವೆಲ್ಕಮ್ ಬ್ಯಾಕ್. ಕೈಯಲ್ಲೇ ಇದೆ ಸಾಕ್ಷ್ಯ, CM ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಯ್ತು, ಮುಖ್ಯಮಂತ್ರಿಗಳಿಗೆ ಸಡ್ ಹೊಡಿತಿದ್ದಾರಾ ಅನಿಸ್ತಾ ಇದೆ. ಆ ಇಲಾಖೆ ಕೊಡ್ತಾನೆ ಇಲ್ಲ ಯಾವುದೇ ದಾಖಲೆಗಳನ್ನು, ACB ಜೊತೆ ಡಬಲ್ಗೆ ಮಾಡ್ತಿದ್ದಾರ. ಈ ಹೊತ್ತಿನ ಸ್ಪೆಷಲ್ ಇದು BDAದ ಬ್ರಹ್ಮಾಂಡ ಭ್ರಷ್ಟಾಚಾರ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ BDA, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಅಧಿಕಾರಿಗಳ ಮೇಲೆ ACB ರೇಡ್ ಆಗಿರೋದು ನಮಗೆ ಗೊತ್ತೇ ಇದೆ. ಭ್ರಷ್ಟಾಚಾರದ ವಿರುದ್ಧ ಪ್ರಾಸಿಕ್ಯೂಷನ್ಗೆ CM ಸೂಚನೆ ಕೊಟ್ಟಿದ್ದಾಯ್ತು. ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು ಕೂಡ ಏನ್ ಕೌಡೆ ಕಾಸಿನ ಕಿಮ್ಮತ್ತಿಲ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ರೀಸ್ ಆಗ್ಬಿಟ್ಟಿದೆ. ಬ್ರೇಕಿಂಗ್ ನ್ಯೂಸ್. ಪ್ರಾಸಿಕ್ಯೂಷನ್ಗೆ 2 ದಿನಗಳ ಮುಂಚೆ ಅನುಮತಿ ಕೇಳಿದ್ರು ಆಂಟಿ ಕರಪ್ಷನ್ ಬ್ಯೂರೋದವರು. CM ಬೊಮ್ಮಾಯಿಯವರು ಹೇಳಿದ್ರು ಕೂಡ ತನಿಖೆಗೆ ಸಿಗ್ತಾನೆ ಇಲ್ಲ ಗ್ರೀನ್ ಸಿಗ್ನಲ್. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಿಂದ ನೋ ರೆಸ್ಪಾನ್ಸ್. ಮಿನಿಸ್ಟ್ರು ಸಂಬಂಧಪಟ್ಟವರಂತೂ ತುಂಬ ಚೆನ್ನಾಗಿ ಮಾತಾಡ್ತಾರಪ್ಪ, ಗೊತ್ತಿಲ್ಲ ಏನಾಗ್ತಿದೆ ಅಂತ. ರೇಡ್ಗೂ ಮೊದಲೇ 20 ಜನರ ಪಟ್ಟಿ ಸಿದ್ಧ ಮಾಡಿತ್ತು ACB. ರೇಡ್ ಬಳಿಕ 150 ಮಂದಿಗೆ ತನಿಖೆಗೆ ಪಟ್ಟಿ ರೆಡಿ ಮಾಡಿದೆ. 10 ವರ್ಷಗಳ ಅವ್ಯವಹಾರದ ದಾಖಲೆ ರೆಡಿ ಇದೆ, ದಾಖಲೆಗಳನ್ನು ಪರಿಶೀಲಿಸಿ ಅನುಮತಿ ಕೊಡಬೇಕು ಅಂತ CM ಸೂಚನೆ ಕೊಟ್ಟಿದ್ದಾರೆ. CM ಹೇಳಿದ್ರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಜಾಣ ಮೌನ, ಅಂದರೆ ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ಳದೆ ಇರೋ ಹಾಗೆ, ನೋಡಿದ್ರು ನೋಡದೆ ಇರೋ ಹಾಗೆ. ಇದುವರೆಗೂ ಒಬ್ಬ ಕ್ಲರ್ಕ್ ವಿರುದ್ಧವೂ ಕೂಡ ತನಿಖೆ ಆಗ್ತಾ ಇಲ್ಲ, ಅದು FDA ಆಗಿರಲಿ, SDA ಆಗಿರಲಿ, ಯಾರಾದರೂ ಆಗಿರಲಿ. BDA ಲೇಔಟ್ ಹೆಸರಿನಲ್ಲಿ ಖಾಸಗಿ ಜಮೀನಿನ ಜೊತೆ ಸರ್ಕಾರಿ ಜಮೀನು ಗುಳುಂ ಮಾಡಿದ ಆರೋಪ ಇದೆ. ಅರ್ಕಾವತಿ ಮತ್ತು ಕೆಂಪೇಗೌಡ ಲೇಔಟ್ನಲ್ಲಿ ಕಾರ್ನರ್ ಸೈಟ್ ಅವ್ಯವಹಾರ ನಡೆದಿರೋ ಆರೋಪ ಇದೆ. ಕಣ್ಣು ಕಾಣುತ್ತೆ ದಾಖಲೆ, ಹಂಗೆ ಕಾಣಿಸುತ್ತೆ ದಾಖಲೆಗಳು. ದಾಖಲೆಗಳಿದ್ರೂ ಸರ್ಕಾರದ ಡಬಲ್ ಗೇಮ್ ಆಟಕ್ಕೆ ACB ಟೀಮ್ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಗಂಗಾಧರ್. ಮಾರ್ನಿಂಗ್ ಹರೀಶ್. ಈ ಇಡೀ ಪ್ರಕರಣ ಜನ ಕೂಡ ನೋಡಿದ್ದಾರೆ, ಎಲ್ರಿಗೂ ಗೊತ್ತು ಇದು ನಡೆದಿದೆ ಅಂತ, ಸಾಕ್ಷ್ಯ ಕೈಯಲ್ಲಿದೆ. ಡಿಲೇ ಆಗ್ತಿರೋದು ಎಲ್ಲಿಂದ, ಯಾರಿಂದ? ಹರೀಶ್ ನಾಗರಾಜು, ಈ ಒಂದು BDA ಮೇಲೆ ACB ರೇಡ್ ಆಗಿ 2-3 ತಿಂಗಳಾಗಿದೆ. ಆದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸುಮಾರು ಮೊದಲ ಬಾರಿಗೆ ಅವರು ಒಂದು 50 ಮಂದಿ ಪಟ್ಟಿಯನ್ನ ನಗರಾಭಿವೃದ್ಧಿ ಇಲಾಖೆಗೆ ಕಳಿಸಲಾಗಿತ್ತು. ಜೊತೆಗೆ ಈ ಬಗ್ಗೆ ಒಂದು ಅವ್ರ ಜೊತೆ ತನಿಖೆ ಮಾಡ್ಬೇಕು ಅಂತ ಹೇಳಿ, ಅದೇನಂದ್ರೆ ಏನ್ DRS 1, 2, 3, 4 ಇದಾರೆ, ಅದ್ರ ಜೊತೆಗೆ ಇಂಜಿನಿಯರ್ಸ್ ಆಗಿರ್ಬೋದು ಮತ್ತೆ ಕ್ಲರ್ಕ್ ಆಗಿರ್ಬೋದು, ಆ ಒಂದು ಸುಮಾರು 10 ವರ್ಷಗಳ ಈಗ ಸದ್ಯದ ಪರಿಸ್ಥಿತಿ ಅಧಿಕಾರಿಗಳನ್ನ ಬಿಟ್ಟು ಹಿಂದೆ ಯಾರಿದ್ರು, ಯಾರು ಅಕ್ರಮದ ದಾಖಲೆಗಳಿಗೆ ಸಹಿ ಮಾಡಿದ್ರು, ಅದರ ದಾಖಲೆಗಳ ಸಮೇತವಾಗಿ ಅವ್ರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ
ಈಗಾಗಲೇ ಅವರು ರಿಪೋರ್ಟ್ ಅನ್ನ ಕಳಿಸಿದ್ದಾರೆ. ಜೊತೆಗೆ ಸುಮಾರು ಪ್ರತಿ ವಾರದಂತೆ ರಿಪೋರ್ಟ್ ಕಳಿಸಿದ್ರು ಕೂಡ ಇದುವರೆಗೂ ಯಾವೊಬ್ಬ ಇಂಜಿನಿಯರ್ಸ್ ವಿರುದ್ಧ ತನಿಖೆಗೂ ಕೂಡ ಇನ್ನೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ ಸಿಎಂ ಈಗಾಗಲೇ ಆ ನಕಾಸು ಇಲಾಖೆಗೆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಸಿಎಂ ಮಾತ್ರ ಕೂಡ ಕವಡೆ ಕಾಸಿನ ಕಿಮ್ಮತ್ತು ಕೊಡದಂತಹ ನಗರಾಭಿವೃದ್ಧಿ ಇಲ್ಲಿ ಸಾಕಷ್ಟು ಅನುಮಾನ ಅಂದ್ರೆ ಈಗ ನಗರಾಭಿವೃದ್ಧಿ ಇಲಾಖೆ ನಡೆಯ ಬಗ್ಗೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ರೈಡ್ ಹಿಂದೆ ಅಂದ್ರೆ ಬಿಡಿ ರೈಡ್ ಆಗೋಕ್ ಮುಂಚೆನೆ ಒಂದ್ 20 ಮಂದಿ ವಿರುದ್ಧ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಜೊತೆಗೆ ರಿಮ್ಯಾಂಡ್ ಪ್ರತಿ ಕೂಡ ಅಂದ್ರೆ ಡಿಮಾಂಡ್ ಕಾಪಿ 2 ಬಾರಿ ಕಳಿಸಿದ್ದಾರೆ, ನಾವು 20 ಮಂದಿ ಪ್ರಾಸಿಕ್ಯೂಷನ್ಗೆ ಕೂಡಿದೀವಿ ಅಂತ ಹೇಳಿ ಇವರು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿ ಅದಾದ್ಮೇಲೆ ಇವರು ರೈಡ್ ಆಗಿರೋದು. ರೈಡ್ ಆದಾದ್ಮೇಲೆ ಇವರು ಕೂಡ ಒಂದು 150 ಮಂದಿ ಅಧಿಕಾರಿಗಳು ಸಿಬ್ಬಂದಿ ವಿರೋ ಸೇರಿ ಮತ್ತು ಕ್ಲರ್ಕ್ ಇಂಜಿನಿಯರ್ಸ್ ಇದ್ದಾರೆ ಎಲ್ಲಾ ಟೋಟಲ್ ಆಗಿ 150 ಮಂದಿ ಪ್ರಾಸಿಕ್ಯೂಷನ್ ಗೆ ಕೇಳಿದ್ದಾರೆ. ಆ 150 ಮಂದಿ ವಿರುದ್ಧ ಅಟ್ಲೀಸ್ಟ್ ಒಂದು 10 ಮಂದಿ ಆದ್ರೂ ಇಂಜಿನಿಯರ್ಸ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಅವರ ವಿರುದ್ಧ ತನಿಖೆ ಕೂಡ ಇನ್ನೂ ಅನುಮತಿಯನ್ನು ಕೊಡದೆ ಇದು ಜಾಣ ಕುಂಡತನವನ್ನ ಪ್ರದರ್ಶನ ಮಾಡ್ತಾ ಇರುವಂತದ್ದು ನಗರಾಭಿವೃದ್ಧಿ ಇಲಾಖೆ. ಇದು ಟೀಮ್ ಅವರು ಈಗಾಗಲೇ ಎಸಿಪಿ ಅಧಿಕಾರಿಗಳಿಗೆ ರೇಡ್ ಆದ ಸಂದರ್ಭದಲ್ಲಿ ಕೂಡ ಅವರಿಗೆ ಮುಕ್ತವಾದಂತಹ ಅವಕಾಶವನ್ನ ಕೊಟ್ಟಿದ್ರು. ಅದನ್ನ ಅವ್ಯವಹಾರದ ಏನು ಆರೋಪಗಳಿದಾವೆ ಅದನ್ನ ಕ್ಲೀನ್ ಚಿಟ್ ಮಾಡಬೇಕು, ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಸಿಎಂ ಅವರು ಎಸಿಪಿಗಳಿಗೆ ಮುಕ್ತವಾಗಿ ಅವಕಾಶವನ್ನ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈಗ ನಗರಾಭಿವೃದ್ಧಿ ಇಲಾಖೆ ಸೂಚನೆ ಕೊಟ್ಟಿದ್ರು ಕೂಡ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇದು ಸೈಲೆಂಟ್ ಆಗಿರುವಂತ ನಗರಾಭಿವೃದ್ಧಿ ಸಚಿವರು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಗರಾಭಿವೃದ್ಧಿ ಸಚಿವರಂತೂ ಇದು ಕ್ಲೀನ್ ಮಾಡ್ಬೇಕು, ನಾವು ಇಲ್ಲಿ ಭ್ರಷ್ಟಾಚಾರ ಇದೆ ಅಂತೆಲ್ಲ ಹೇಳ್ತಿದ್ರು, ಯಾಕೆ ಅವರು ಇನಿಷಿಯೇಟ್ ಮಾಡಲ್ಲ? ಎಸ್ ಹರೀಶ್, ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಕೂಡ ಸಿಎಂ ಅವರ ಕೈಯಲ್ಲಿರುವಂತದ್ದು, ಸಿಎಂ ಅವರು ಕೂಡ ಅದ್ರ ಬಗ್ಗೆ ಮುಕ್ತವಾಗಿ ಅವಕಾಶವನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಇಲ್ಲಿ ಮೀಡಿಯಾದಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಅವ್ಯವಹಾರದಾಗಿದೆ, ಅದರಲ್ಲೂ ಪ್ರಮುಖವಾಗಿ ಕೆಂಪೇಗೌಡ ಮತ್ತೆ ಅರ್ಕಾವತಿ ಲೇಔಟ್ಗಳಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಸಾಕಷ್ಟು ದೂರುಗಳು ಕೂಡ ಬಂದಿರುವುದು. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳನ್ನ ಕೂಡ ಈಗಾಗಲೇ ಎಸಿಪಿ ಕಲೆ ಹಾಕಿದ್ದು, ಯಾರ್ಯಾರು ಅಕ್ರಮದ ಸಿಹಿಗಳಿಗೆ ದಾಖಲೆಗಳಿಗೆ ಸಿಹಿ ಹಾಕಿದ್ರು ಅಂತವರನ್ನ ಪಟ್ಟಿ ಮಾಡಿ ಕ್ಲರ್ಕ್ ಇಂದ ಹಿಡಿದು ಅಧಿಕಾರಿಗಳವರೆಗೂ ಕೂಡ ಒಂದು ಪಟ್ಟಿಯನ್ನ ಮಾಡಿ ಅವ್ರ ವಿರುದ್ಧ ಪ್ರತಿ ಒಂದು ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ದಾರೆ. ಅವರು ಈಗ ಸದ್ಯದ ಪರಿಸ್ಥಿತಿಗೆ ಎಸಿಪಿ ಅಧಿಕಾರಿಗಳು ಅನುಮತಿ ಸಿಗದ ಹಿನ್ನೆಲೆಯಲ್ಲಿ ಕೈಕಟ್ಟಿಕೊಳ್ಳುವಂತ ಪರಿಸ್ಥಿತಿ ಆಗಿದೆ. ಜೊತೆಗೆ ಒಂದಷ್ಟು ದಾಖಲೆಗಳನ್ನ ವೆರಿಫೈ ಮಾಡಿ ಅವರು ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ, ಆದ್ರೂ ಕೂಡ ಇವರು ಪ್ರಾಸಿಕ್ಯೂಷನ್ಗೆ ಮತ್ತೆ ಮತ್ತೆ ಅವರು ಪಟ್ಟಿಗಳನ್ನ ಕಳಿಸುವಂತ ಕೆಲಸವನ್ನ ಎಸಿಪಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಕಿಲ್ಲಿಂಗ್ ಟೈಮ್ ಅಷ್ಟೇ. ಎಸ್ ಎಸ್ ಹರೀಶ್ ನಾಗರಾಜ್, ಅಂದ್ರೆ ಈಗ ಕಳೆದ 3 ತಿಂಗಳಾಗಿದೆ. 3 ತಿಂಗಳಿಂದ ಎಸಿಪಿ ಬಿಡಿಎ ಸಂಬಂಧಪಟ್ಟಂತ ವೇರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು, ಸುಮಾರು 40-50 ದಾಖಲೆಗಳನ್ನ ತೆಗೆದುಕೊಂಡು ಬಂದು ಏನು ಲೇಔಟ್ಗಳ ಬಗ್ಗೆ ಡಾಕ್ಯುಮೆಂಟ್ ಸಿಕ್ಕಿತ್ತು, ಅದ್ರ ಬಗ್ಗೆ ಅವ್ರಿಗೆ ಇವರು ಕೂಡ ಕಂದಾಯ ಇಲಾಖೆ ಜೊತೆ ಸ್ಪೆಷಲ್ ಆಗಿ ಒಂದು ಟೀಮ್ ಅನ್ನ ಮಾಡ್ಕೊಂಡು ಇವರು ಎಕ್ಸ್ಪರ್ಟ್ ಟೀಮ್ ಅನ್ನ ಮಾಡಿ ಆ ಪ್ರಾಪರ್ಟಿ ವಿಚಾರಗಳ ಎಲ್ಲ ಡಾಕ್ಯುಮೆಂಟ್ ವೆರಿಫೈ ಮಾಡಿ ಇವರಿಗೆ ದಾಖಲೆಗಳ ಸಮೇತವಾಗಿ ರಿಪೋರ್ಟ್ ಕೊಟ್ಟಿರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ಸಾಕಷ್ಟು ಅನುಮಾನ ಕೂಡ ಮೂಡ್ತಾ ಇರುವಂತ ಇಲಾಖೆ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗ್ಬರ್ತೀನಿ. ಹೊರಕ್ಕೆ ಮುಂಚೆ ನಾನು ಮರೆಯಲ್ಲ, ಮಾಸ್ಕ್ ಅಂತೂ ಹಾಕೋಬೇಕು, ಮನೆಯಿಂದ ಹೊರಬೇಕಾದ್ರೆ ನೀವು ಮರಿಬೇಡಿ, ಮಾಸ್ಕ್ ಹಾಕೊಳ್ಳಿ, ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.